ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಜಗತ್ತಿನ ಸೃಷ್ಟಿಯಲ್ಲಿರುವಂತಹ ಪ್ರಾಣಿಗಳಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠ. ಹಾಗೆ ನೋಡಿದರೆ ಪ್ರಾಣಿಗಳು ಕೂಡ ಮನುಷ್ಯನಿಗಿಂತಲೂ ಶ್ರೇಷ್ಠವಾಗಿ ಇದ್ದಾವೆ. ಆದರೆ ಮನುಷ್ಯ ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಅಥವಾ ಪ್ರಕೃತಿಯನ್ನು ಕಂಡು ಅಲ್ಲಿರುವಂತಹ ಸದ್ವಿಚಾರಗಳನ್ನು ತಿಳ್ಕೊಂಡು ಪ್ರತಿ ಕ್ಷಣದಿಂದ ಕ್ಷಣಕ್ಕೆ ಸಂಸ್ಕಾರವಂತನಾಗಿ ಸಚ್ಚಾರಿತ್ರ್ಯವಂತನಾಗ್ತಾನೆ. ಅದರ ಮೂಲಕ ಒಬ್ಬ ವ್ಯಕ್ತಿ ದೇವ ಮಾನವನಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಆ ವ್ಯಕ್ತಿ ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಳದೇ ಇದ್ದಾಗ ಆ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೇ ನಾಟಕ ಮಾಡುವಂತಹ ಒಂದು ಜಗತ್ತು ಇವತ್ತು ಸೃಷ್ಟಿಯಾಗಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನೇಕರಿಗೆ ಅನುಮಾನ ಬಂದಿರಬಹುದು. ಸ್ನೇಹಿತರೆ, ಈ ಮಾತನ್ನು ಹೇಳಲಿಕ್ಕೆ ಕಾರಣ ಮೋಹನ್ ಭಾಗವತರು ನಿನ್ನೆ ಕೊಟ್ಟಿರುವಂಥ ಒಂದು ಹೇಳಿಕೆ. ಜಾರ್ಖಂಡಿನ ಒಂದು ಸಂಘದ ಸ್ವಯಂ ಸೇವಕರ ಸಭೆಯಲ್ಲಿ ಮಾತನಾಡ್ತಾ ಹೇಳ್ತಾರೆ, ನಾನು ದೇವತೆ ಆಗಬೇಕು ಅಂತ ಹೇಳಿ ನಾಟಕ ಮಾಡುವಂಥ ಕೆಲಸವನ್ನು ಮಾಡಬಾರದು. ಸಹಜವಾಗಿ ನಮ್ಮಲ್ಲಿರುವಂಥ ದೈವಿಕ ಅಂದರೆ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡು ಜನತೆಗೆ ಅಥವಾ ಈ ಪ್ರಕೃತಿಗೆ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ವ್ಯಕ್ತಿ ಪೂಜೆಯನ್ನು ಬಳಸ್ಕೊಳ್ಳುವಂತಹ ಸ್ವಘೋಷಿತರಾಗಿ ನಾವು ವ್ಯಕ್ತಿ ಪೂಜೆಯನ್ನು ಮಾಡಿಸ್ಕೊಳ್ಳುವಂತಹ ಒಂದು ದಿಕ್ಕಿನಲ್ಲಿ ಇವತ್ತು ನಮ್ಮ ಪ್ರಯತ್ನಗಳು ಎಲ್ಲೋ ಕಂಡು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಪರೋಕ್ಷವಾದ ಮಾತುಗಳನ್ನು ಹೇಳಿದ್ದಾರೆ. ಮಾನವತಾ ನೀ ಇನ್ಸಾನಿಯತ್ ನೀ ಹೇ ಓ ಮನುಷ್ಯ ಬನ್ ಜಾಯೆ ಅಸಲಿ ಪಹಲೆ ವಹಾ ಜಾನೆ ಕೇ ಬಾದ್ ಉಸ್ಕೋ ಲಗ್ತಾ ಹೈ ಲೇಕಿನ್ ಮನುಷ್ಯ ಸೇ ಕೋಯಿ ಹೋತೇ ಅತಿ ಮಾನವ ಸೂಪರ್ಮ್ಯಾನ್ ಕಹತೇ ಸೂಪರ್ಮ್ಯಾನ್ ಫಿಲ್ಮೇ ವಗರ್ ನಿಕಲ್ತಿ ಉಸ್ಮೇ ದಿಖಾತೆ ಕಿ ಅಲೌಕಿಕ ಶಕ್ತಿ ಆ ಜಿನ್ ಕೇ ಪಾಸ್ ಹೋತಿ ತೋ ಫಿರ್ ಮನುಷ್ಯ ಅಲೌಕಿಕ ಬನ್ನಾ ಚಾಹ ಸೂಪರ್ಮ್ಯಾನ್ ಬನ್ನಾ ಚಾಹ ಅತಿ ಮಾನವ ಬನ್ನಾ ಚಾಹ ಲೇಕಿನ್ ವಹಾ ರುಕ್ತಾ ನೀ ಉಸ್ಕೋ ಲಗ್ತಾ ಹೈ ಕಿ ದೇವ ಬನ್ನಾ ಚಾಹಿಯೆ ವೋ ದೇವತಾ ಬನ್ನಾ ಚಾಹತಾ ಲೇಕಿನ್ ದೇವತಾ ಕಹತೆ ಕಿ ಹಮಸೆ ತೋ ಭಗವಾನ್ ಬಡಾ ಹೈ ವೋ ಭಗವಾನ್ ಬನ್ನಾ ಚಾಹತಾ. ಇದನ್ನು ಎರಡು ಉದ್ದೇಶದಿಂದ ಹೇಳಿದ್ದಾರೆ. ಸಂಘದಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಯಾವುದೇ ವ್ಯಕ್ತಿಗೆ ಘೋಷಣೆಗಳು ಬಹುಪರಾಕ ಹಾಕುವಂತಹ ಪದ್ಧತಿ RSSನಲ್ಲಿ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ BJPಯಲ್ಲಿ ಅದು ಎದ್ದು ಕಂಡು ಬರ್ತಾ ಇದೆ. ಪ್ರತಿ ಹಂತದಲ್ಲಿ ಮೋದಿಯನ್ನು ವ್ಯಕ್ತಿನಿಷ್ಠರನ್ನಾಗಿ ಘೋಷಣೆ ಹಾಕಿಸುವಂಥದ್ದು, ಮತ್ತು ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಮೋದಿಯೇ ಹೇಳಿಕೆ ಕೊಟ್ಟಂತಹ ಒಂದು ಮಾತು, ನನ್ನನ್ನು ದೇವರೇ ಕಳಿಸ್ಕೊಟ್ಟಿದ್ದಾನೆ, ನಾನು ನಾನ್ ಬಯಾಲಜಿಕಲ್ ಜೀವಿ ಅಂತ ಹೇಳಿಕೆ ಕೊಟ್ಟಂತಹ ಮಾತು, ಇದು ಎರಡನ್ನು ಗಮನ ಇಟ್ಟುಕೊಂಡಂತಹ ಮೋಹನ ಭಾಗವತರು ಈ ಮಾತುಗಳನ್ನು ಹೇಳಿದ್ದಾರೆ. ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಬೆಳೆಸ್ಕೊಳ್ಳಬೇಕು, ಅದರ ಮೂಲಕ ಜನಸೇವೆಯನ್ನು ಮಾಡಬೇಕು. ಆಗ ವ್ಯಕ್ತಿ ಸಹಜವಾಗಿಯೇ ದೈವತ್ವಕ್ಕೆ ಏರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ನಾವು ಇವತ್ತು ದೇವರ ಅಲ್ಲದೇ ಇದ್ದರೂ ದೇವರಂದೇ ಬಿಂಬಿಸಿಕೊಳ್ಳುವಂತಹ ಕೆಲಸ ಸರಿ ಅಲ್ಲ ಅನ್ನುವಂತಹ ಮಾತುಗಳನ್ನು ಅವರು ಪರೋಕ್ಷವಾಗಿ ಮೋದಿಯವರಿಗೆ ಹೇಳಿದ್ದಾರೆ. ಈ ಮಾತುಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ RSS ಮತ್ತು BJPಯ ಸಂಬಂಧಗಳು ಸರಿಯಾದ ರೀತಿಯಲ್ಲಿ ಇಲ್ಲ. ಅಂದರೆ ಸಂಘದಲ್ಲಿ ನಡೀತಾ ಇರುವಂತಹ ಸಮನ್ವಯ ಬೈಠಕ್ ಸಾಮರಸ್ಯದ ಬೈಠಕ್ಗಳು ಸರಿಯಾಗಿ ನಡೀತಾ ಇಲ್ಲ. ಎಲ್ಲೋ ಒಂದು ಕಡೆ ಒಳಕುದಿ ಇದೆ. ಈ ಒಳಕುದಿ ಇವತ್ತಿಂದಲ್ಲ, ಕಳೆದ 6-7 ವರ್ಷದಿಂದ ನಡೀತಾ ಇರುವಂತಹ ಒಳಕುದಿ. ಅದೇ ಕಾರಣಕ್ಕೆ ಈ ಬಾರಿ ಏನೊಂದು ಲೋಕಸಭಾ ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಸಂಘದ ಸ್ವಯಂ ಸೇವಕರು ಪೂರ್ತಿ ಚಳಿ ಬಿಟ್ಟು ಕೆಲಸ ಮಾಡಲಿಲ್ಲ. ಪ್ರತಿಯೊಂದು ಕ್ಷೇತ್ರದ ಮತದಾರರ ಮನೆಗಳಿಗೆ ತಲುಪಿ ಅವರ ಮನ ಪರಿವರ್ತನೆ ಮಾಡಿ BJPಗೆ ವೋಟ್ ಹಾಕಿಸುವಂತಹ ಕೆಲಸವನ್ನು ಮಾಡಲಿಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದರೆ, ಕಳೆದ 10 ವರ್ಷಗಳಿಂದ ಮೋದಿ ಯಾವ ಒಂದು ದೈವತ್ವಕ್ಕೆ ನಾನು ಏರ್ತಾ ಇದ್ದೀನಿ, ನಾನೇ ದೇವರು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡ್ರು, ಆ ಬಿಂಬಿಸ್ಕೊಳ್ಳುವುದರ ಹಿಂದೆ ದ್ವೇಷ ಭಾಷಣಗಳು ನಿರಂತರವಾಗಿ ಇಡೀ ದೇಶದಲ್ಲಿ ಅವರು ಮಾಡಿದರು. ಸುಳ್ಳು ಭಾಷಣಗಳು, ಪೊಳ್ಳು ಭರವಸೆಗಳಿಂದಾಗಿ ಮೋದಿ ತನ್ನ ಒಂದು ಗೌರವವನ್ನು ಕಳ್ಕೊಳ್ತಾ ಬಂದರು, ಅಂದರೆ ವ್ಯಕ್ತಿ ನಿಷ್ಠೆಯನ್ನು ಬೆಳೆಸ್ಕೊಳ್ತಾ ಬಂದರು. ಅದು ಸಂಘದ ಸ್ವಯಂ ಸೇವಕರಿಗೆ ಹಿತ ಕಾಣಲಿಲ್ಲ, ಸರಿ ಅನ್ನಿಸ್ಲಿಲ್ಲ. ಅದರಿಂದಾಗಿ ಇವತ್ತು ಸಂಘದ ಪ್ರಮುಖರೇ
ಮೋದಿಯನ್ನು ಪರೋಕ್ಷವಾಗಿ ಟೀಕೆ ಮಾಡುವಂತಹ ಒಂದು ಹಂತವನ್ನು ಬಂದು ತಲುಪಿದೆ. ಈ ಹಿಂದೆ ಇದೇ ಮೋಹನ ಭಾಗವತರು ಹೇಳಿದರು, ಅಹಂಕಾರದಿಂದ ಅಧಿಕಾರವನ್ನು ಕಳ್ಕೊಂಡ್ರು ಅಂತ ಹೇಳಿ. ಎಲ್ಲಿ ಹಣ ಮದ ಅಧಿಕಾರ ಮದ ಇರುತ್ತೋ ಅಲ್ಲಿ ದೈವೀಯ ಅಥವಾ ಮಾನವೀಯತೆಯ ಗುಣಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದೈವತ್ವಕ್ಕೆ ಒಬ್ಬ ವ್ಯಕ್ತಿ ಏರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ನಾವು ಇಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸಂಘ ಮತ್ತು BJP ಎಲ್ಲೋ ಪರೋಕ್ಷವಾಗಿ ಬೀದಿ ಒಂದು ರಂಪಾಟ ಕೇಳಿಯುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ, ಅಥವಾ ಮುಂದಿನ ದಿನಗಳಲ್ಲಿ BJP ಒಡೆದು ಹೋಗುವ ಸಾಧ್ಯತೆಗಳಿದೆ, ಅಥವಾ RSS ಪರ್ಯಾಯವಾಗಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹುಟ್ಟುಹಾಕುವ ಸಾಧ್ಯತೆಗಳು ಕಂಡುಬರ್ತಾ ಇದೆ ಅನ್ನುವಂಥದ್ದು ಈ ಮೋಹನ ಭಾಗವತರ ಮಾತುಗಳಿಂದ ಕಂಡುಬರ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.